ಹಾಯ್, ಎಲ್ಲರಿಗೂ ನಮಸ್ಕಾರ. ಅತ್ತೆಸ್ ಕಿಚನಿಗೆ ಸ್ವಾಗತ. ನಾನಿವತ್ತು ದೊಡ್ಡ ಅವರಕಾಳು ಮತ್ತು ಹಸಿನಕಾಯಿ ಅಥವಾ ಗುಜ್ಜಿ ಹಾಕಿ ಕರಿ ಅಥವಾ ಪದಾರ್ಥ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ. ಅದರ ಮೊದಲು ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಮಾಡಿ. ಈಗ ಈ ಪದಾರ್ಥವನ್ನು ಮಾಡೋದು ಹೇಗೆ ಅಂತ ನೋಡುವ. ಈ ಕಾಳನ್ನು ಒಬ್ಬಿಸಿ ರಾತ್ರಿ ನೆನೆಸಿಡಬೇಕು. ಬೆಳಿಗ್ಗೆ ಅದನ್ನು ಸ್ವಲ್ಪ ಉಳಿದು ಕುಕ್ಕರಲ್ಲಿ ಉಪ್ಪು ಹಾಕಿ ಬೇಯಿಸಬೇಕು. ಒಂದು ನಿಮಿಷ ಸಾಕು, ಬೇಗ ಬೇಯುತ್ತದೆ. ಈಗ ಹಸಿನಕಾಯಿ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ. ಇದನ್ನು ಫಸ್ಟಿಗೆ ಉದ್ದ ಥರ ಕಟ್ ಮಾಡಬೇಕು. ಸ್ವಲ್ಪ ಕಷ್ಟ ಆಗ್ತದೆ ಕಟ್ ಮಾಡುವಾಗ. ಎರಡು ಭಾಗ ಮಾಡಿ ಅದನ್ನು ಸಹ ಮಧ್ಯ ಭಾಗ ಮಾಡಬೇಕು. ಭಾಗ ಮಾಡಿ ಅದನ್ನು ತೆಳ್ಳಗೆ ಸೈಡ್ ಕಟ್ ಮಾಡಿ ಅದರ ಸಿಪ್ಪೆ ತೆಗೆದು ಮತ್ತು ಮೇಲಿದ್ದು ಸಹ ತೆಗಿಬೇಕು. ಅದು ಗಟ್ಟಿ ಇರ್ತದೆ, ಸ್ವಲ್ಪ ಬೇಯುವುದಿಲ್ಲ. ಸ್ವಲ್ಪ ಎಳತ್ತದು ಬೇಯ್ತದೆ, ಸ್ವಲ್ಪ ಒಂಚೂರು ದೊಡ್ಡದಾಗಿದೆ ಗುಜ್ಜೆ. ಇದನ್ನು ಸಣ್ಣ ಸಣ್ಣ ಹೋಳುಗಳನ್ನಾಗಿ ಕಟ್ ಮಾಡಬೇಕು. ಕೈಗೆ ಮೇಣ ಇರ್ತದೆ, ಮೇಣ ಅಂಥದಾಗೆ ತೆಂಗಿನ ಎಣ್ಣೆಯನ್ನು ಹಚ್ಚಿಕೊಡ್ಬೇಕು ಕೈಗೆ ಕತ್ತಿಗೆಲ್ಲ. ಆಯ್ತು, ಈಗ ಮಸಾಲೆ ಮಾಡುವ. ಅದರ ಮೊದಲು ನಾನು ಆ ಗುಜ್ಜೆಯನ್ನು ಕುಕ್ಕರ್ ಬೇಯಿಸಿ ಇಟ್ಟಿದ್ದೇನೆ. ಈಗ ಮಸಾಲೆ ಮಾಡುವ. ತೆಂಗಿನಕಾಯಿ, ಮೆಣಸು ಒಂದು ಹತ್ತು, ಒಂದೆರಡು ಗಿಡ್ಡ ಮೆಣಸು, ಉದ್ದ ಒಂದು ಹತ್ತು ಮೆಣಸು, ಅರಿಶಿಣ ಒಂದು ಎರಡು ಸ್ಪೂನು, ಕೊತ್ತಂಬರಿ ಒಂದು ಹತ್ತು ಸೊಳ್ಳು, ಬೆಳ್ಳುಳ್ಳಿ, ಜೀರಿಗೆ ಮತ್ತು ಸಣ್ಣ ಮೀಡಿಯಮ್ ಒಂದು ತೆಂಗಿನಕಾಯಿ ತೊಗೊಂಡಿದ್ದೇನೆ. ಇದಕ್ಕೆ ತೆಂಗಿನಕಾಯಿ ಜಾಸ್ತಿ ಪದಾರ್ಥಕ್ಕೆ, ಸ್ವಲ್ಪ ತೆಂಗಿನಕಾಯಿ ಆದರೆ ಅದು ಒಳ್ಳೆಯದಾಗೋದಿಲ್ಲ, ನೀರಿನಲ್ಲಿ ಆಗ್ತದೆ. ಈಗ ನಾನು ಗುಜ್ಜೆ ಕಾಳು ಬೇಯಿಸಿದ್ದು ಬೆಂದಿದೆ ನೋಡಿ. ಇದು ಒಂದು ನಿಮಿಷ ಸಾಕು, ಬೇಗ ಬೇಯ್ತದೆ. ಬೇಕಾದ್ರೆ ಎರಡು ಸೊಟ್ಟಿಗೆ ಬಿಡ್ಬೋದು, ನಾನು ಬೇರೆ ಬೇರೆ ಬೇಯಿಸ್ತಾ ಇದ್ದೇನೆ. ಈಗ ಬೇಳೆ ಬೇಯ್ದ ನೀರನ್ನು ಬಗ್ಗಿಸಿ ಅದರಲ್ಲಿ ಗುಜ್ಜೆ ಬೇಯಿಸ್ತಾ ಇದ್ದೇನೆ. ಇದು ಸಹ ಹಾಗೆ, ಗುಜ್ಜೆ ಸಹ ಒಂದೇ ವಿಷಲ್ ಸಾಕು. ಟೊಮೆಟೊ ಹಣ್ಣು ಕಾಳಿಗೆ ಹಾಕ್ತಾ ಇದ್ದೇನೆ. ಈಗ ಗುಜ್ಜೆ ಬೆಂದಾಯಿತು, ಬೆಂದು ಆ ಕಾಳಿಗೆ ನಾನು ಸೇರಿಸ್ತಾ ಇದ್ದೇನೆ. ಈಗ ಕಟ್ಟಿದ ಮಸಾಲೆಯನ್ನು ಇದಕ್ಕೆ ಸೇರಿಸುವ. ತುಂಬ ನೀರು ಮಾಡಬಾರ್ದು, ದಪ್ಪ ದಪ್ಪ ಬೇಕು. ಉಪ್ಪು ಸಹ ನೀವು ರುಚಿಗೆ ನೋಡಿ ಉಪ್ಪು ಹಾಕ್ಕೊಳ್ಳಿ. ಸಹ ಒಳ್ಳೆ ಒಳ್ಳೆ ಕುದಿ ಬರಬೇಕು ಅದು ಪದಾರ್ಥ ಸಹ ನೋಡಿ, ಒಳ್ಳೆ ಕುದಿ ಬರ್ತಾ ಉಂಟು. ಇದೀಗ ಆಗ್ತಾ ಬಂತು, ಒಳ್ಳೆ ಕುದಿ ಬರ್ತಾ ಉಂಟು. ಈಗ ಆಗಿದೆ, ಈಗ ಈ ಒಗ್ಗರಣೆಗಿಡುವ. ಈ ಒಗ್ಗರಣೆ ಸಹ ಅದೇ ಸೇಮ್, ಒಣಮೆಣಸು, ಬೇವಿನ ಸೊಪ್ಪು, ಸಾಸಿವೆ ಮತ್ತು ಇಂಗು, ಬೆಳ್ಳುಳ್ಳಿ ಇದೆಲ್ಲ ಹಾಕಿ ಒಗ್ಗರಣೆ ಹಾಕಬೇಕು. ಈಗ ಆಗಿದೆ ನೋಡಿ. ಈಗ ಇದೀಗ ಚಪಾತಿ ಒಟ್ಟಿಗೆ ಮತ್ತು ಅನ್ನ, ನೀರು ದೋಸೆ ಇದಕ್ಕೆಲ್ಲ ತುಂಬ ಒಳ್ಳೆಯದಾಗ್ತದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗ್ಬೋದು ಅನ್ನಿಸ್ಕೊಳ್ತೇನೆ ನಾನು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.